ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 10 ಪೇಜ್ ನಂಬರ್ 231. ರೋಮನ್ ಕ್ಯಾಥೋಲಿಕ್ ಆರಾಧನಾ ಗ್ರಂಥದ ಪುಟ 248ರಲ್ಲಿರುವ ವಿವರಣೆಯನ್ನು ಈ ಕೆಳಗೆ ನಾವು ನೀಡುವವರಾಗಿದ್ದೇವೆ. ಬಹು ಅಗತ್ಯವೂ ಪ್ರಥಮವೂ ಆದ ಸಂಸ್ಕಾರವೆಂದರೆ ದೀಕ್ಷಾಸ್ಥಾನ, ಸ್ಥಾನ ದೀಕ್ಷೆ. ಯಾಕೆಂದರೆ ಸ್ಥಾನ ದೀಕ್ಷೆ ಇಲ್ಲದೆ ಬೇರೆ ಯಾವುದೇ ಸಂಸ್ಕಾರಗಳನ್ನು ನೀಡುವಂತಿಲ್ಲ, ಮತ್ತು ಸ್ನಾನಾದೀಕ್ಷೆ ಹೊಂದದೇ ಯಾರಿಗೂ ರಕ್ಷಣೆ ಇಲ್ಲ. ಸ್ನಾನಾದೀಕ್ಷೆ ಹೊಂದಿಕೊಳ್ಳುವಾಗ ಮೂಲ ಪಾಪವು ಮತ್ತು ನಂತರದಲ್ಲಿ ಎಸಗಿದ ಎಲ್ಲ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಐಹಿಕ ಮತ್ತು ನಿತ್ಯವಾದ ಶಿಕ್ಷೆಯು ಸ್ನಾನದೀಕ್ಷೆಯಿಂದ ಪರಿಹಾರವಾಗುತ್ತದೆ. ದೀಕ್ಷಾಸ್ಥಾನದಿಂದ ನಾವುಗಳು ನಮ್ಮ ಪಾಪಗಳಿಂದ ಶುದ್ಧಿ ಹೊಂದಿಕೊಳ್ಳುವುದು ಮಾತ್ರವಲ್ಲ, ಆತ್ಮಿಕ ರೀತಿಯ ಮಾರ್ಪಾಡನ್ನು ಹೊಂದಿಕೊಳ್ಳುತ್ತೇವೆ. ಪವಿತ್ರರಾಗಿ ದೇವರ ಮಕ್ಕಳು ಪರಲೋಕ ರಾಜ್ಯದ ಬಾಧ್ಯಸ್ಥರು ಆಗುತ್ತವೆ. ಲೂಥರನ್ ಸಭೆ ಸಹ ಈ ವಿಷಯಗಳಲ್ಲಿ ಇದೇ ರೀತಿಯ ಹೇಳಿಕೆಗಳನ್ನು ನೀಡುವುದಾಗಿದೆ. ಚರ್ಚ್ ಆಫ್ ಇಂಗ್ಲೆಂಡ್ನಲ್ಲಿ ಸ್ವಲ್ಪ ಬದಲಾವಣೆಯ ವಿಧಿಗಳಿದ್ದಾಗ್ಯೂ ಶಿಶುಗಳ ದೀಕ್ಷಾಸ್ಥಾನಕ್ಕೆ ಅದೇ ರೀತಿಯ ಮಹತ್ವವನ್ನು ನೀಡಲಾಗಿತ್ತು. ಹುದುವಾದ ಆರಾಧನಾ ಕ್ರಮದಲ್ಲಿನ ಕೆಲವೊಂದು ತುಣುಕುಗಳು ಇಂತಿವೆ. ಈ ನೀರನ್ನು ಪವಿತ್ರಗೊಳಿಸಿ ಇದು ಪಾಪ ವಿಶುದ್ಧಿಯ ಸಂಕೇತವಾಗುವಂತೆಯೂ, ಇದರಲ್ಲಿ ಸ್ನಾನ ಹೊಂದುವ ಮಕ್ಕಳು ನಿನ್ನ ಸಂಪೂರ್ಣವಾದ ಕೃಪೆಯನ್ನು ಹೊಂದಿದವರಾಗಿ ನೀನು ಆಯ್ದುಕೊಂಡ ವಿಶ್ವಾಸಿಗಳ ಭಕ್ತ ಮಂಡಳಿಯಲ್ಲಿ ಸದಾಕಾಲ ನೆಲೆಗೊಳ್ಳಲಿ. ನಾವು ಈ ಮಗುವನ್ನು ಕ್ರಿಸ್ತನ ಮುಂದೆ ಆಗಿರುವ ಸಭೆಯಲ್ಲಿ ಸೇರಿಸಿಕೊಂಡಿದ್ದೇವೆ ಮತ್ತು ಇದನ್ನು ಶಿಲುಬೆಯ ಗುರುತಿನಿಂದ ಮುದ್ರಿಸುತ್ತೇವೆ. ಪ್ರಿಯ ಸಹೋದರರೇ, ಈ ಮಗು ಹೊಸ ಜೀವ ಹೊಂದಿ ಕ್ರಿಸ್ತನ ದೇಹವಾದ ಸಭೆಗೆ ಸೇರಿಸಲ್ಪಟ್ಟಿದೆ. ಮಹೋಪಕಾರಿಗಳಿಗಾಗಿ ನಾವು ಸರ್ವಶಕ್ತನಾದ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಕರುಣಾಳುವಾದ ತಂದೆಯೇ, ಈ ಶಿಶುವನ್ನು ನಿನ್ನ ಪವಿತ್ರಾತ್ಮನಿಂದ ಪುನರ್ಜೀವಿಸಿ ಮಾಡಿರುವುದಕ್ಕಾಗಿ ನಿನಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಪ್ರೆಸ್ಬಿಟೇರಿಯನ್ ದೃಷ್ಟಿಕೋನವು ಸ್ವಲ್ಪ ಕಡಿಮೆ ಹಿಡಿತವಿಲ್ಲದಾಗಿದೆ. ವೆಸ್ಟ್ ಮಿನಿಸ್ಟರ್ ಆರೈಕೆಯ 28ನೇ ವಿಭಾಗದಲ್ಲಿ ಈ ರೀತಿಯಾಗಿದೆ: ದೀಕ್ಷಾಸ್ಥಾನವು ಒಂದು ಸಂಸ್ಕಾರವಾಗಿದೆ. ಕೃಪಾ ಒಡಂಬಡಿಕೆಯ ಮತ್ತು ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದರ ಮತ್ತು ಪುನರ್ಜೀವ ಹೊಂದಿಕೊಳ್ಳುವುದರ ಸಂಕೇತವು ಮುದ್ರೆಯೂ ಆಗಿದೆ. ಮುಂದಾಗಿ ಇದು ಕೇವಲ ಶಿಶುವಿನ ತಂದೆ ತಾಯಿಗಳಿಗಿಬ್ಬರು ಅಥವಾ ಅವರಲ್ಲಿ ಒಬ್ಬರಾದರೂ ಕ್ರೈಸ್ತರಾಗಿದ್ದಾಗ ಮಾತ್ರ ಅನ್ವಯವಾಗುತ್ತದೆ, ಅದೇ ಇತರ ಶಿಶುಗಳಿಗೆ ಅನ್ವಯಿಸುವುದಿಲ್ಲ. ಈ ಸುಗ್ರೀವಾಜ್ಞೆಯನ್ನು ಉಲ್ಲಂಘಿಸುವುದು ಅಥವಾ ನಿರ್ಲಕ್ಷಿಸುವುದು ಮಹಾಪಾಪವಾದಾಗ್ಯೂ, ಯಾವ ವ್ಯಕ್ತಿಯೂ ಇದಿಲ್ಲದೆ ಹೊಸ ಜೀವ ಮತ್ತು ರಕ್ಷಣೆಯನ್ನು ಹೊಂದಿಕೊಳ್ಳಲಾಗದು. ಕೃಪೆ ಮತ್ತು ರಕ್ಷಣೆಯನ್ನು ಪ್ರತ್ಯೇಕಿಸಲಾಗದಂತೆ ಕೂಡಿಕೊಂಡಿರುವಾಗ ಯಾವ ವ್ಯಕ್ತಿಯು ದೀಕ್ಷಾಸ್ಥಾನವಿಲ್ಲದೆ ಪುನರ್ಜೀವ ಹೊಂದಲಾರ. ಅಥವಾ ದೀಕ್ಷಾಸ್ಥಾನ ಪಡ್ಕೊಂಡವರೆಲ್ಲರೂ ನಿಸ್ಸಂದೇಹವಾಗಿ ಹೊಸ ಜೀವಿತವನ್ನು ಹೊಂದಿಕೊಂಡಿದ್ದಾರೆಂಬುದೂ ಅಲ್ಲ ಎಂದು ಅದು ಪ್ರಕಟಿಸುತ್ತದೆ. ಸ್ಥಾನ ದೀಕ್ಷೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದೆ. ಪ್ರೆಸ್ಬಿಟೇರಿಯನ್ ಸಭೆಯ ನಿಯಮಗಳನ್ನು ಸಭಾಪಾಲಕರಲ್ಲದೆ ಬೇರೆ ಯಾರೂ ಇದನ್ನು ನಡೆಸಕೂಡದು ಎಂಬ ನಿರ್ಬಂಧ ವಿಧಿಸುತ್ತದೆ. ಆದರೆ ಈ ವಿಧಿಯನ್ನು ಅರಿಯದೇ ಇರುವವರು ಸ್ಥಾನ ದೀಕ್ಷೆಗೆ ಹೆಚ್ಚಿನ ಮಹತ್ವ ನೀಡುವುದನ್ನು ಅನುಸರಿಸಿ ಸೆಲೆಬ್ರಿಟಿಯನ್ಗಳು ಮತ್ತಿತರು ದೀಕ್ಷಾಸ್ಥಾನ ಪಡ್ಕೊಳ್ಳದೆ ಮರಣಿಸುವ ತಮ್ಮ ಶಿಶುಗಳ ಬಗ್ಗೆ ಹಂಚಿಕೊಳ್ಳುತ್ತಾರೆ. ಮೆಥೋಡಿಸ್ಟರು ಸಂಯುಕ್ತ ಅಮೇರಿಕ ರಾಜ್ಯದ ಬಿಷಪ್ ಆಡಳಿತಕ್ಕೆ ಸೇರಿದ ಪ್ರೊಟೆಸ್ಟೆಂಟರು ಮತ್ತು ಬಹಳಷ್ಟು ಆಧುನಿಕ ಸಂಸ್ಥೆಗಳು ಶಿಶುಗಳ ದೀಕ್ಷಾಸ್ಥಾನ ಪ್ರಾಮುಖ್ಯತೆಯ ಬಗ್ಗೆ ಮೇಲೆ ಹೇಳಿದ ಸುಧಾರಿತ ದೃಷ್ಟಿಕೋನವನ್ನು ಒಪ್ಪಿಕೊಳ್ಳುತ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಒಂದು ಸಣ್ಣ ಕಥೆ ಹೀಗಿದೆ. ಒಬ್ಬ ವೈದ್ಯನನ್ನು ಮಧ್ಯರಾತ್ರಿ ಮರಣಾವ್ಯವಸ್ಥೆಯಲ್ಲಿದ್ದ ಒಂದು ಶಿಶುವಿನ ಆರೈಕೆಗಾಗಿ ಕರೆಸಲಾಗಿತ್ತು. ಆತನು ಅದೇ ಸಮಯದಲ್ಲಿ ಹೇಳಿ ಕಳಿಸಿದ್ದ ಪಾದ್ರಿಗಿಂತ ಸ್ವಲ್ಪ ಮುಂಚೆ ಅಲ್ಲಿಗೆ ತಲುಪಿದನು. ಆದರೆ ಆಗ ಸಮಯವು ಮೀರಿ ಹೋಗಿತ್ತು. ಆ ವ್ಯಕ್ತಿಯು ಏನೂ ಮಾಡಲಾಗದೆ ಪಕ್ಕಕ್ಕೆ ಸರಿದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪಾದ್ರಿಯು ಒಂದು ಸಣ್ಣ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಆ ಮಗುವಿನ ಮುಖದ ಮೇಲೆ ಕೆಲವು ಹನಿಗಳನ್ನು ಪ್ರೋಕ್ಷಿಸಿ, ತಂದೆ, ಕುಮಾರ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ನಾನು ನಿನಗೆ ದೀಕ್ಷಾಸ್ಥಾನ ಕೊಡುತ್ತೇನೆ ಎಂದು ಹೇಳಿದನು.
ಕೆಲವು ಕ್ಷಣಗಳಲ್ಲಿಯೇ ಆ ಮಗು ತೀರಿಕೊಂಡಿತು. ನಂತರ ವೈದ್ಯರು ಮತ್ತು ಪುರೋಹಿತರು ಒಟ್ಟಿಗೆ ಆ ಮನೆಯಿಂದ ಹೊರಟರು. ದಾರಿಯಲ್ಲಿ ವೈದ್ಯರು ಪಾದ್ರಿಗೆ, ನೀವು ಸಮಯಕ್ಕೆ ಸರಿಯಾಗಿ ತಲುಪಿದಿರಿ, ಒಂದೆರಡು ನಿಮಿಷ ತಡವಾಗಿದ್ದರೂ ಸಮಯ ಮೀರಿ ಹೋಗುತ್ತಿತ್ತು, ನೀವು ಯಾವ ಪಾದರಕ್ಷೆಗಳನ್ನು ಬಳಸುತ್ತೀರಿ ಎಂದು ಪ್ರಶ್ನಿಸಿದನು. ಅದಕ್ಕೆ ಉತ್ತರವಾಗಿ ಆ ಪಾದ್ರಿಯು ಕಾಂಗ್ರೆಸ್ ಗೈಟರ್ಸ್ ಎಂದು ಉತ್ತರಿಸಿದರು. ಓ ಎಷ್ಟು ಅದೃಷ್ಟ, ನೀವೇನಾದರೂ ಲೇಸ್ ಕಟ್ಟುವ ಪೂಗಳನ್ನು ಧರಿಸಿದರೆ ಸಮಯಕ್ಕೆ ತಲುಪಲಾಗುತ್ತಿದ್ದಿಲ್ಲ, ಹಾಗಾದಲ್ಲಿ ಆ ಶಿಶುವಿನ ಗತಿ ಶೋಚನೀಯವಾಗುತ್ತಿತ್ತು ಎಂದು ಆ ವೈದ್ಯರು ಉದ್ಗರಿಸಿದರು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.